Good morning, students. In previous class, we learned about the Egyptian civilization and Mesopotamia civilization. In this class, I am here to explain the Chinese civilization and next one, Greek civilization. See, students, first one, civilization, Chinese civilization, China. Nagarikate. See, students, the country that lines to east of India is China. The yellow complexed Mongolian tribes are the ancestors of these people. See, students, Bharatada ishanya dikkinalliranta ondu desha country yavudu antandre ivondu ಚೀನಾ ಅಂತ ನಾವು ಹೇಳ್ಬೋದು. ಇಲ್ಲಿನ ಜನರು ಮಂಗೋಲಿಯನ್ ಎಂಬುವಂಥ ಒಂದು ಹಳದಿ ಮೈ ಬಣ್ಣದ ಬುಡಕಟ್ಟಿಗೆ ಸೇರಿದಂಥವ್ರು ಅಂತಲೂ ಕೂಡ ನಾವು ಹೇಳ್ಬೋದು. ಯಾಕ್ಸ್ ಎ ಆ್ಯಂಡ್ ಆಂಗ್ ಓ ಅಂತ ಇವೆರಡು ರಿವರ್ಸ್, ಇವೆರಡು ನದಿಗಳು ಇಲ್ಲಿನ ಒಂದು ಪ್ರಮುಖವಾದಂಥ ಒಂದು ರಿವರ್ಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಈ ಒಂದು ರಿವರ್ಸ್ ಆರ್ ದ ಪ್ರಾಮಿನೆಂಟ್ ರಿವರ್ಸ್ ಆಫ್ ದಿಸ್ ರೀಜನ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಹಳದಿ ನದಿಯ ಒಂದು ತೀರ್ಥದಲ್ಲಿ ಈ ಒಂದು ನಾಗರಿಕತೆ, ಚೀನಾ ನಾಗರಿಕತೆ ಹುಟ್ಟಿತು ಅಂತಲೂ ಕೂಡ ನಾವು ಹೇಳ್ಬೋದು. ಸೊ ದೇ ಆರ್ ಕಾಲ್ಡ್ ದ ಕ್ರಾಡಲ್ ಆಫ್ ದಿ ಚೀನೀಸ್ ಸಿವಿಲೈಜೇಷನ್ ಅಂತ ಹೇಳ್ತಾರೆ. ಆದ್ದರಿಂದ ಇದನ್ನು ಚೀನಾ ನಾಗರಿಕತೆಯ ತೊಟ್ಟಿಲು ಅಂತಲೂ ಕೂಡ ಇದನ್ನು ಕರಿತಾ ಇದ್ರು. ಇನಿಷಿಯಲಿ ದೇ ರೂಲ್ಡ್ ಫ್ರಮ್ ದ ವಿಲೇಜಸ್, ಗ್ರ್ಯಾಜುಲಿ ದೇ ಡೆವಲಪ್ಡ್ ಫಾರಿನ್ ಟ್ರೇಡ್ ಬೈ ಗ್ರೋಯಿಂಗ್ ಪ್ಯಾಡಿ ಆ್ಯಂಡ್ ಸಿಲ್ಕ್ ಅಂತ ಹೇಳ್ತಾರೆ. ಅಂದರೆ ನಿಧಾನವಾಗಿ ಏನಾಯಿತು ಅಂತಂದರೆ ಇವ ಸಣ್ಣ ಪುಟ್ಟ ಗ್ರಾಮಗಳಿಂದಲೇ ಇದರ ಒಂದು ಆಡಳಿತ ಸ್ಟಾರ್ಟ್ ಆಯಿತು ಅಂತ ನಾವು ಹೇಳ್ಬೋದು. ನಿಧಾನವಾಗಿ ಕ್ರಮೇಣವಾಗಿ ಏನಾಯಿತು ಅಂತಂದರೆ ಡೆವಲಪ್ಡ್ ದ ಫಾರಿನ್ ಟ್ರೇಡ್ ಬೈ ಗ್ರೋಯಿಂಗ್ ಪ್ಯಾಡಿ ಆ್ಯಂಡ್ ಸಿಲ್ಕ್ ಅಂತ ಹೇಳ್ತಾರೆ. ನಿಧಾನವಾಗಿ ಭತ್ತ ಮತ್ತು ರೇಷ್ಮೆಯನ್ನು ಉತ್ಪಾದಿಸಿ ವಿದೇಶಿ ಮಾರಾಟವನ್ನು ಕೂಡ ಅವರು ಹೆಚ್ಚಿಸ್ಕೊಂಡ್ರು ಅಂತಲೂ ಕೂಡ ನಾವು ಹೇಳ್ತೀವಿ. ಸಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಟಾಪಿಕ್ ಪೊಲಿಟಿಕಲ್ ಹಿಸ್ಟ್ರಿ ಅಂತ ನಾವು ನೋಡೋದಾದರೆ, ದ ಫಸ್ಟ್ ರೂಲಿಂಗ್ ಫ್ಯಾಮಿಲಿ ವಾಸ್ ದ ಶಾಂಗ್ ಡೈನಸ್ಟಿ. ಇಟ್ ರೂಲ್ಡ್ ಇನ್ ದ ಪೀರಿಯಡ್ ಬಿಟ್ವೀನ್ ದ 18th century BCE ಆ್ಯಂಡ್ 12th century BCE. ಸಿ ಸ್ಟೂಡೆಂಟ್ಸ್, ಚೀನಾದ ಒಂದು ಮೊದಲ ಮನೆತನ, ಫಸ್ಟ್ ರೂಲಿಂಗ್ ಫ್ಯಾಮಿಲಿ ವಾಸ್ ದ ಶಾಂಗ್ ಡೈನಸ್ಟಿ. ಅಂದರೆ ಚೀನಾದ ಒಂದು ಮೊದಲ ಮನೆತನ ಯಾವುದು ಅಂದರೆ ಶಾಂಗ್ ಅಂತಲೂ ಕೂಡ ಹೇಳ್ತಾರೆ ಹಿಂದಿಗೆ ಅದು. ಇಟ್ ರೂಲ್ಡ್ ಇನ್ ಪೀರಿಯಡ್ ಬಿಟ್ವೀನ್ ದ 18th century to 12th century ಅಂತ ಹೇಳ್ತಾರೆ. ಅಂದರೆ ಇದು ಹಿಂದಿಗೆ 3600 ವರ್ಷಗಳವರೆಗೆ ಕೂಡ ಇದು ಆಳ್ತು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ಪ್ರಾಪರ್ಟಿ ಆಫ್ ಶಾಂಗ್ ಪೀಪಲ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಅಂದರೆ ಈ ಒಂದು ಚೀನಾದ ಜನರು ಏನಾಗಿದ್ರು ಅಂದರೆ ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಸಹ ಕೊಟ್ಟಿದ್ರು ಅಂತ ನಾವು ಹೇಳ್ಬೋದು. ದ ಚೀನೀಸ್ ಆ್ಯಟ್ ದ ಮಾಸ್ಟರೆಡ್ ದ ಕ್ರಾಫ್ಟ್ ಆಫ್ ಪ್ರೊಡ್ಯೂಸಿಂಗ್ ದ ಬ್ರಾಂಜ್ ಆ್ಯಂಡ್ ಪ್ರೊಸಿಕ್ಲಿಯನ್ ಡಿಶಸ್ ಅಂತ ಹೇಳ್ತಾರೆ. ಹಾಗೆಯೇ ಇವರು ಈ ಕಾಲದಲ್ಲಿರುವಂಥ ಒಂದು ಜನರು ಏನು ಮಾಡ್ತಿದ್ರು ಅಂದರೆ ಪಿಂಗಾಣಿ ಮತ್ತು ಕಂಚಿನ ಪಾತ್ರೆಯನ್ನು ಸಹ ಉತ್ಪಾದಿಸುವಂಥ ಒಂದು ಕರಕುಶಲ ಇವನ್ನು ಸಹ ಅವರು ಕಲೆಗಳಲ್ಲಿ ತುಂಬ ಪರಿಣಿತಿಯನ್ನು ಕೂಡ ಅವರು ಹೊಂದಿದ್ರು. ದ ಶಾಂಗ್ ಡೈನಸ್ಟಿ ವಾಸ್ ರೀಪ್ಲೇಸ್ಡ್ ಬೈ ಚೌ ಡೈನಸ್ಟಿ ವಿಚ್ ರೂಲ್ಡ್ ಫಾರ್ ಎ ಲಾಂಗರ್ ಟೈಮ್ ಅಂತ ಹೇಳ್ತಾರೆ. ಹಾಗೆಯೇ ಶಾಂಗ್ ಮನೆತನದ ನಂತರ ಈ ಒಂದು ಚೀನಾ ದೇಶಕ್ಕೆ ಬಂದಂಥ ಒಂದು ಮತ್ತೊಂದು ಮನೆತನ ಯಾವುದು ಅಂತಂದರೆ ಚೌ ಡೈನಸ್ಟಿ ಅಂತಲೂ ಕೂಡ ನಾವು ಹೇಳ್ತೀವಿ. ಸಿ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್, ಹುವಾಂಗ್ ವಾಸ್ ದ ಫೇಮಸ್ ಕಿಂಗ್ ಆಫ್ ಚೌ ಡೈನಸ್ಟಿ. ಈ ಕಡೆ ಲಿಸನ್ ಸ್ಟೂಡೆಂಟ್ಸ್, ಹುವಾಂಗ್ ಚೌ ಮನೆತನದ ಪ್ರಸಿದ್ಧ ಅರಸ ಯಾರು ಅಂದರೆ ಹುವಾಂಗ್ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಹುವಾಂಗ್ ವಾಸ್ ದ ಫೇಮಸ್ ಕಿಂಗ್ ಆಫ್ ಚೌ ಡೈನಸ್ಟಿ. ದ ವೆಲ್ ನೌನ್ ದ ಫಿಲಾಸಫರ್ಸ್ ಕನ್ಫ್ಯೂಷಿಯಸ್ ಆ್ಯಂಡ್ ಲಾವೋತ್ಸೆ ಲಿವ್ಡ್ ಇನ್ ದಿಸ್ ಪೀರಿಯಡ್. ಹಾಗೆಯೇ ಇಲ್ಲಿ ಚೀನಾದ ಪ್ರಸಿದ್ಧ ತತ್ವಜ್ಞಾನಿಗಳು, ಫಿಲಾಸಫರ್ಸ್ ಯಾರ್ಯಾರು ಚೀನಾ ದೇಶದಲ್ಲಿ ಕಂಡುಬಂದವರು ಅಂದರೆ ಕನ್ಫ್ಯೂಷಿಯಸ್ ಇರ್ಬೋದು, ಮತ್ತು ನೆಕ್ಸ್ಟ್ ಒನ್ ಲಾವೋತ್ಸೆ ಅಂತ ಹೇಳ್ತಾರೆ. ಇವರು ಕೂಡ ಚೌ ಮನೆತನದ ಕಾಲದಲ್ಲೇ ಇದ್ದಂಥವರು ಅಂತ ಕೂಡ ನಾವು ಹೇಳ್ತಾರೆ. ಚೀನಾದ ಫಿಲಾಸಫರ್ಸ್ ಯಾರು ಅಂತ ನಾವು ಎಲ್ಲಾದರೂ ಕೇಳಿದರೆ ನಿಮಗೆ ಕನ್ಫ್ಯೂಷಿಯಸ್ ಮತ್ತು ಲಾವೋತ್ಸೆ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ಲಿಸನ್ ಸ್ಟೂಡೆಂಟ್ಸ್, ಚಿನ್ ಡೈನಸ್ಟಿ ಕೇಮ್ ಟು ಪವರ್ ಆಫ್ಟರ್ ಚೌ ಡೈನಸ್ಟಿ. ಹಾಗೆಯೇ ಈ ಒಂದು ಚೌ ಮನೆತನದ ಆಳ್ವಿಕೆಯನ್ನು ಕೊನೆಗೊಳಿಸಿಬಿಟ್ಟು ಚಿನ್ ಅನ್ನುವಂಥ ಒಂದು ಮನೆತನನೂ ಕೂಡ ಇಲ್ಲಿ ಅಧಿಕಾರಕ್ಕೆ ಬಂತು ಅಂತ ನಾವು ಹೇಳ್ಬೋದು. ದ ನೇಮ್ ಚೀನಾ ಈಸ್ ಡಿರೈವ್ಡ್ ಫ್ರಮ್
ಚಿನ್ ಡೈನಸ್ಟಿ. ಹಾಗೆಯೇ ಚಿನ್ ಅನ್ನುವಂಥ ಒಂದು ಮನೆತನದಿಂದಲೇ ಆ ಒಂದು ದೇಶಕ್ಕೆ ಚೀನಾ ಅಂತಲೂ ಕೂಡ ಹೆಸರು ಬಂತು ಅಂತ ನಾವು ಹೇಳ್ಬೋದು. ಸಿ ಸ್ಟೂಡೆಂಟ್ಸ್, ಚಿ ಆಂಗ್ ತಿ ಅಂತ ಹೇಳ್ತಾರೆ. ಚಿ ಆಂಗ್ ತಿ ಅಂತ ನಾವು ಹೇಳೋದಾದರೆ ಲಿಸನ್ ಸಿ, ಈ ವಾಸ್ ಎ ಫೇಮಸ್ ಕಿಂಗ್ ಆಫ್ ಚಿನ್ ಡೈನಸ್ಟಿ. ಹಾಗೆಯೇ ಈ ಒಂದು ಚಿನ್ ಮನೆತನದ ಸುಪ್ರಸಿದ್ಧ ರಾಜ ಯಾರು ಅಂದರೆ ಶಿ ಆಂಗ್ ತಿ ಅಂತ ಕೂಡ ನಾವು ಹೇಳ್ಬೋದು. ಈ ಯೂನಿಫೈಡ್ ಚೀನಾ ಆ್ಯಂಡ್ ಬ್ರೌಟ್ ಇಟ್ ಅಂಡರ್ ಎ ಯೂನಿಫಾರ್ಮ್ ಲಾ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಏನಾಯಿತು ಅಂತಂದರೆ ಈ ಚೀನಾವನ್ನೆಲ್ಲ ಸಹ ಒಗ್ಗೂಡಿಸ್ಬಿಟ್ಟು ಒಂದೇ ರೀತಿಯಾದಂಥ ಕಾನೂನನ್ನು ಕೂಡ ಅವನು ಜಾರಿಗೆ ತೊಗೊಂಬರ್ತಾನೆ. ಹೀ ಈಸ್ ಕಾಲ್ಡ್ ಹ್ಯಾಸ್ ದ ಫಸ್ಟ್ ಎಂಪರರ್ ಆಫ್ ಚೀನಾ. ಹಾಗಾಗಿ ಇವನೇನು ಮಾಡ್ತಾನೆ ಅಂತಂದರೆ ಆದ್ದರಿಂದ ಇವನನ್ನ ಏನಂತ ಕರೀತಾರೆ ಅಂದರೆ ಚೀನಾದ ಮೊದಲ ರಾಜ ಅಂತಲೂ ಕೂಡ ನಾವು ಇವ್ರನ್ನ ಕರಿತೀವಿ, ದ ಫಸ್ಟ್ ಎಂಪರರ್ ಆಫ್ ಚೀನಾ. ಯಾಕೆ ಅಂದರೆ ಅಂಡರ್ ದಿ ಯೂನಿಫಾರ್ಮ್ ಲಾ ಅಂತ ಹೇಳ್ತಾರೆ. ಚೀನಾ ದೇಶದಲ್ಲಿ ಒಂದೇ ರೀತಿಯ ಕಾನೂನನ್ನು ಜಾರಿಗೆ ತೊಗೊಂಬರ್ತಾನೆ. ಸೊ ಹಾಗಾಗಿ ಇವನನ್ನು ಚೀನಾದ ಮೊದಲ ರಾಜ ಅಂತಲೂ ಕೂಡ ಇವ್ರನ್ನ ಕರಿತಾ ಇದ್ರು. ಸೊ ಲಿಸನ್ ಸ್ಟೂಡೆಂಟ್ಸ್, ಈ ಬಿಲ್ಟ್ ಎ 1,400 miles ಲಾಂಗ್ ಗ್ರೇಟ್ ವಾಲ್ ಆಫ್ ಚೀನಾ ಟು ಪ್ರೊಟೆಕ್ಟ್ ದ ಚೀನಾ ಫ್ರಮ್ ದ ಔಟ್ಸ್ಲ್ಯಾಟ್ ಆಫ್ ಎನಿಮೀಸ್ ಅಂತ ಹೇಳ್ತಾರೆ. ಹಾಗೆಯೇ ಶತ್ರುಗಳ ದಾಳಿಯನ್ನು ತಡೆಗಟ್ಟಬೇಕು ಅಂತಂದು ಅವನೇನು ಮಾಡ್ತಾನೆ ಅಂತಂದರೆ 1,500 miles ಉದ್ದದ ಒಂದು ಚೀನಾ ಗೋಡೆಯನ್ನು ಕೂಡ ಅವರು ನಿರ್ಮಾಣ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಸಿ ಸ್ಟೂಡೆಂಟ್ಸ್ ಲಿಸನ್, ಚೀನಾ ವಾಸ್ ರೂಲ್ಡ್ ಬೈ ಹಾನ್ ಡೈನಸ್ಟಿ ಆಫ್ಟರ್ ಚಿನ್ ಡೈನಸ್ಟಿ. ದಿಸ್ ಪೀರಿಯಡ್ ಕನ್ಸಿಡರೆಡ್ ಆ್ಯಸ್ ದ ಗೋಲ್ಡನ್ ಏಜ್ ಇನ್ ಚೀನಾ ಅಂತ ಹೇಳ್ತಾರೆ. ಅಂದರೆ ಲಿಸನ್ ಸ್ಟೂಡೆಂಟ್ಸ್, ಈ ಒಂದು ಶಿ ಆಂಗ್ ತಿ ಅವನ ಮರಣ ಹೊಂದಿದ ನಂತರ ಚೀನಾ ಏನಾಯಿತು ಅಂದರೆ ಆನ್ ಡೈನಸ್ಟಿಗೆ ಒಳಪಡ್ತು ಅಂತ ನಾವು ಹೇಳ್ಬೋದು. ಹಾಗೆಯೇ ಈ ಒಂದು ಕಾಲವನ್ನು ಏನಂತ ಕರೀತಾರೆ, ದಿಸ್ ಪೀರಿಯಡ್ ಕನ್ಸಿಡರೆಡ್ ಆ್ಯಸ್ ಎ ಗೋಲ್ಡನ್ ಏಜ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಕಾಲವನ್ನು ಏನಂತ ಕರಿತಾ ಇದ್ರು ಅಂದರೆ ಚೀನಾದ ಒಂದು ಸುವರ್ಣ ಯುಗ ಅಂತಲೂ ಕೂಡ ಇದನ್ನ ಕರಿತಾ ಇದ್ರು ಅಂತ ನಾವು ಹೇಳ್ಬೋದು. ಸಿ ನೆಕ್ಸ್ಟ್ ಒನ್ ಕಿಂಗ್ ಅಂತ ನಾವು ನೋಡೋದಾದರೆ ಆನ್ ಡೈನಸ್ಟಿಯ ಒಂದು ಫೇಮಸ್ ಕಿಂಗ್ ಯಾರು ಅಂತಂದರೆ ಹೂ ತಿ ಅಂತಲೂ ಕೂಡ ನಾವು ಹೇಳ್ತೀವಿ. ಹೂ ತಿ ಅಂತ ಲಿಸನ್ ಸ್ಟೂಡೆಂಟ್ಸ್, ಇದು ಚೀನೀ ಸಿವಿಲೈಜೇಷನ್ಸ್ ಅಂತ ನಾವು ಹೇಳ್ತೀವಿ. ಲಿಸನ್, ಹೂ ತಿ ಈ ವಾಸ್ ದ ಫೇಮಸ್ ಕಿಂಗ್, ಈ ವಾಸ್ ದ ಫೇಮಸ್ ಕಿಂಗ್ ಆಫ್ ಆನ್ ಡೈನಸ್ಟಿ ಹೂ ಎಸ್ಟಾಬ್ಲಿಶ್ಡ್ ಎ ವೆಸ್ಟ್ ಎಂಪೈರ್ ಅಂತ ಹೇಳ್ತಾರೆ. ಅಂದರೆ ಆನ್ ವಂಶದ ಪ್ರಸಿದ್ಧ ದೊರೆ ಯಾರು ಅಂದರೆ ಹೂ ತಿ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ವಿಶಾಲವಾದಂಥ ಒಂದು ಚೀನಾ ಸಾಮ್ರಾಜ್ಯವನ್ನು ಕೂಡ ಅವರು ಸ್ಥಾಪನೆಗೊಂಡಿತ್ತು ಅಂತ ಕೂಡ ನಾವು ಹೇಳ್ಬೋದು. ಫಾರಿನ್ ಟ್ರೇಡ್ ಗ್ರೈನ್ಡ್ ಇಂಪಾರ್ಟೆನ್ಸ್ ಅಂಡರ್ ಈಸ್ ರೂಲ್ ಅಂತ ಹೇಳ್ತಾರೆ. ಅಂದರೆ ಫಾರಿನ್ ಒಂದು ವಿದೇಶಿ ವ್ಯಾಪಾರ ವಾಣಿಜ್ಯಕ್ಕೆ ತುಂಬಾ ಅವರು ಉತ್ತೇಜನ ಕೊಟ್ಟರು ಅಂತ ನಾವು ಹೇಳ್ಬೋದು. ದೇರ್ ವಾಸ್ ಎ ಗ್ರೇಟ್ ಡಿಮ್ಯಾಂಡೆಡ್ ಫಾರ್ ಸಿಲ್ಕ್ ಇನ್ ರೋಮ್ ಅಂತ ಹೇಳ್ತಾರೆ. ಜಾಸ್ತಿ ಇವರು ರೇಷ್ಮೆಗೆ ತುಂಬ ಅಪಾರವಾದಂಥ ಒಂದು ಬೇಡಿಕೆನ ಕೊಟ್ಟರು ಅಂತ ನಾವು ಹೇಳ್ಬೋದು. ಹಾಗಾಗಿ ಆ್ಯಸ್ ಎ ರಿಸಲ್ಟ್ ಅದರ ಒಂದು ಪರಿಣಾಮವಾಗಿ ಏನಾಯಿತು ಅಂತಂದರೆ ದ ಸಿಲ್ಕ್ ರೂಟ್ ಅಂತ ಹೇಳ್ತಾರೆ. ಹಾಗೆಯೇ ಅದರ ರಿಸಲ್ಟ್ ಏನಾಯಿತು ಅಂದರೆ ದ ಟ್ರೇಡ್ ರೂಟ್ ಬಿಟ್ವೀನ್ ದ ಚೀನಾ ಆ್ಯಂಡ್ ರೋಮ್ ಬಿಕೇಮ್ ಫೇಮಸ್ ಆ್ಯಸ್ ದ ಸಿಲ್ಕ್ ರೂಟ್ ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗ ಇವರು ಚೀನಾದ ಒಂದು ರೇಷ್ಮೆಗೆ ತುಂಬ ಬೇಡಿಕೆ ಇತ್ತೋ ಅದರ ಒಂದು ಎಫೆಕ್ಟ್, ಅದರ ಒಂದು ರಿಸಲ್ಟ್ ಏನಾಯಿತು ಅಂದರೆ ಚೀನಾ ಮತ್ತು ರೋಮ್ ನಡುವಿನ ಒಂದು ವ್ಯಾಪಾರ ಮಾರ್ಗನೂ ಕೂಡ ಏನಾಯಿತು, ಏನಂತ ಪ್ರಸಿದ್ಧಿ ಬಂತು ಅಂದರೆ ರೇಷ್ಮೆ ಮಾರ್ಗ ಅಂತಲೇ ಇದು ಪ್ರಸಿದ್ಧಿ ಆಯಿತು ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇವ್ರ ಮೇಲೆ ಕ್ವೆಶನ್ಸ್ ಕೇಳೇ ಕೇಳ್ತಾರೆ. ಲಿಸನ್ ಸ್ಟೂಡೆಂಟ್ಸ್, ದ ಸಿಲ್ಕ್ ರೂಟ್ ಅಂತಲೂ ಕೂಡ ಇದನ್ನು ಕರಿತಾ ಇದ್ರು. ಬುದ್ಧಿಸಮ್ ಎಂಟರ್ಡ್ ಚೀನಾ ಡ್ಯೂರಿಂಗ್ ದಿಸ್ ಪೀರಿಯಡ್. ಇದೇ ಒಂದು ಪೀರಿಯಡಲ್ಲಿ ಒಂದು ಬೌದ್ಧ ಧರ್ಮನೂ ಕೂಡ ಚೀನಾ ದೇಶವನ್ನು ಎಂಟ್ರಿ ಆಯಿತು ಅಂತ ಪ್ರವೇಶಿಸ್ತು ಅಂತಲೂ ಕೂಡ ನಾವು ಹೇಳ್ಬೋದು. ಆರ್ಟ್ ಆ್ಯಂಡ್ ಲಿಟ್ರೇಚರ್ ರಿಸೀವ್ ದ ಗ್ರೇಟ್ ಪ್ರೆಫರೆನ್ಸ್ ಡ್ಯೂರಿಂಗ್ ದ ರೂಲ್ ಆಫ್ ಆನ್ ಡೈನಸ್ಟಿ ಅಂತ ಹೇಳ್ತಾರೆ. ಹಾಗೆಯೇ ಅದ್ರ ಜೊತೆಗೇ ಈ ಒಂದು ಆನ್ ವಂಶದ ಕಾಲದಲ್ಲಿಯೇ ಕಲೆ ಮತ್ತು ಸಾಹಿತ್ಯಕ್ಕೆ ತುಂಬಾ ಪ್ರೋತ್ಸಾಹವನ್ನು ಸಹ ಕೊಟ್ಟರು. ಆ ರೀತಿಯಾಗಿ ದಿಸ್ ಪೀರಿಯಡ್ ಈಸ್ ನೌನ್ ಹ್ಯಾಸ್ ದ ಗೋಲ್ಡನ್ ಏಜ್ ಇನ್ ದ ಚೀನೀಸ್ ಹಿಸ್ಟ್ರಿ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಕಾಲವನ್ನು ಒಂದು ಚೀನಾದ ಒಂದು ಚರಿತ್ರೆಯಲ್ಲೇ ಇದನ್ನು ಒಂದು ಸುವರ್ಣ ಯುಗ ಅಂತಲೂ ಕೂಡ ಇದನ್ನು ಕರೀತಾರೆ. ಡ್ಯೂರಿಂಗ್ ದ ರೂಲ್ ಆಫ್ ಸಂಗ್ ಡೈನಸ್ಟಿ, ಡ್ಯೂರಿಂಗ್ ದ ರೂಲ್ ಆಫ್ ಸುಂಗ್ ಡೈನಸ್ಟಿ ವಿಚ್ ಕೇಮ್ ಟು ಪವರ್ ಆಫ್ಟರ್ ಆನ್ ಡೈನಸ್ಟಿ. ಈ ಕಡೆ ಲಿಸನ್ ಸ್ಟೂಡೆಂಟ್ಸ್, ಈ ಒಂದು ಆನ್ ಡೈನಸ್ಟಿಯ ನಂತರ ಬಂದಂಥ ಒಂದು ಮನೆತನ ಯಾವುದು ಅಂದರೆ ಸುಂಗ್ ಮನೆತನ, ಸುಂಗ್ ಡೈನಸ್ಟಿ ಅಂತಲೂ ಕೂಡ ನಾವು ಹೇಳ್ಬೋದು. ಫುಡ್ ಪ್ರಿಂಟಿಂಗ್ ಪ್ರೆಸ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ದ ಪ್ರೋಕ್ಲೇನ್ ಡಿಶಸ್ ಸ್ಟಾರ್ಟೆಡ್ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಮರದ ಒಂದು ಮುದ್ರಣ ಯಂತ್ರಗಳಿರ್ಬೋದು, ಪಿಂಗಾಣಿ ವಸ್ತುಗಳನ್ನ ತಯಾರಿಕೆ ಮಾಡೋದು, ಇದೆಲ್ಲದೂ ಕೂಡ ಈ ಸ್ಟಾರ್ಟ್ ಆಯಿತು ಅಂತ ನಾವು ಹೇಳ್ಬೋದು.
The Mongolians ended the rule of Sung dynasty by conquering the capital of Sung dynasties ಅಂತ ಹೇಳ್ತಾರೆ ಈ ಕಡೆ ಲಿಸನ್ ಸ್ಟೂಡೆಂಟ್ಸ್ ಈ ಒಂದು ಮಂಗೋಲರು ಸುಂಗರ ಒಂದು ರಾಜಧಾನಿ ಯಾವ್ದು ಮಾಡ್ಕೊಂಡಿದ್ರು ಅಂತಂದ್ರೆ ಈ ಒಂದು ಪಿಂಕಿಂಗ್ ಅಂತ ಹೇಳ್ತಾರೆ ಪಿಂಕಿಂಗ್ ಈ ಪಿಂಕಿಂಗ್ನ ಯಾವುದು ಅಂತಂದ್ರೆ ಈಗ ಚೀನಾದ ರಾಜಧಾನಿ ಯಾವುದಪ್ಪ ಬೀಜಿಂಗ್ ಅಂತ ಬೀಜಿಂಗ್ ಅಂತ ಹೇಳ್ತಾರಲ್ವಾ ಅದೇ ಬೀಜಿಂಗು ಹಿಂದೆ ಅದು ಪಿಂಕಿಂಗ್ ಆಗಿತ್ತು ಅಂತಲೂ ಕೂಡ ನಾವು ಹೇಳ್ತೀವಿ ಈ ಅದನ್ನು ಗೆಲ್ಲೋದ್ರ ಮೂಲಕ ಸುಂಗ್ ಅನ್ನುವಂಥ ಒಂದು ಆಡಳಿತನೂ ಕೂಡ ಇಲ್ಲಿ ಕೊನೆಗೊಳ್ತು ಅಂತಲೂ ಕೂಡ ನಾವು ಹೇಳ್ಬೋದು ಲಿಸನ್ ಸ್ಟೂಡೆಂಟ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ಟಾಪಿಕ್ ದ ಕಾಂಟ್ರಿಬ್ಯೂಷನ್ ಅಂತೆ ದ ಕಾಂಟ್ರಿಬ್ಯೂಷನ್ ಆಫ್ ಚೀನೀಸ್ ಸಿವಿಲೈಜೇಷನ್ಸ್ನ ನಾವು ನೋಡ್ಕೊತ ಹೋಗ್ತೀವಿ ಸಿ ಸ್ಟೂಡೆಂಟ್ಸ್ ದ ಕಾಂಟ್ರಿಬ್ಯೂಷನ್ ಆಫ್ ದಿ ಚೀನೀಸ್ ಟು ಏನ್ಷಿಯಂಟ್ ವರ್ಲ್ಡ್ ವಾಸ್ ರಿಮಾರ್ಕಬಲ್ ಅಂತ ಹೇಳ್ತಾರೆ ಹಾಗೆಯೇ ಈ ಒಂದು ಪ್ರಾಚೀನ ಜಗತ್ತಿಗೆ ಚೀನಿಯರು ನೀಡಿದಂಥ ಒಂದು ಕೊಡುಗೆ ತುಂಬ ಅಪಾರವಾದದ್ದು ಅಂತ ನಾವು ಹೇಳ್ಬೋದು ದೆ ಇಂಟ್ರೊಡ್ಯೂಸ್ಡ್ ದ ಟೀ ಆ್ಯಂಡ್ ಸಿಲ್ಕ್ ಟು ಡು ವರ್ಲ್ಡ್ ಅಂತ ಹೇಳ್ತಾರೆ ಹಾಗೆಯೇ ಟೀ ಮತ್ತು ರೇಷ್ಮೆ ವಸ್ತ್ರವನ್ನು ಇಲ್ಲಿ ಪರಿಚಯಿಸಿದವರು ಅಂತಲೂ ಕೂಡ ನಾವು ಹೇಳ್ಬೋದು ಅಷ್ಟಲ್ಲದೇ ಇನ್ ಅಡಿಷ್ನಲ್ ಟು ದೀಸ್ ದ ಇನ್ವೆನ್ಷನ್ಸ್ ಲೈಕ್ ಪೇಪರ್ ಮೇಡ್ ಆಫ್ ಬ್ಯಾಂಬೂ ಎಕ್ಸ್ಪ್ಲೋಸಿವ್ ಪೇಂಟಿಂಗ್ ಬ್ರಷ್ ಪ್ರೋಕ್ಲೈಮ್ ಆ್ಯಂಡ್ ಮೆರನಸ್ ಕಂಪಸ್ ಗೋಸ್ ಟು ಕ್ರೆಡಿಟ್ ಆಫ್ ಚೀನೀಸ್ ಅಂತ ಹೇಳ್ತಾರೆ ಅಷ್ಟಲ್ಲದೇ ಈ ಒಂದು ಚಹಾ ಮತ್ತು ರೇಷ್ಮೆ ವಸ್ತ್ರವನ್ನು ಪರಿಚಯಿಸಿದ್ದಲ್ಲದೇ ಬಿದಿರಿನಿಂದ ಮಾಡಿದಂಥ ಒಂದು ಕಾಗದ ಇರ್ಬೋದು ಸಿಡಿಮದ್ದು ಇರ್ಬೋದು ಚಿತ್ರಕುಚ್ಚ ಅಂದರೆ ಪೇಂಟಿಂಗ್ ಬ್ರಷ್ ಇರ್ಬೋದು ಪಿಂಗಾಣಿ ದಿಕ್ಸೂಚಿ ಈ ಎಲ್ಲವನ್ನು ಕೂಡ ಯಾರು ಕಂಡುಹಿಡಿದ್ರು ಅಂತಂದರೆ ಚೀನಿಯರ್ಸ್ ಕಂಡುಹಿಡಿದ್ರು ಅಂತ ನಾವು ಹೇಳ್ಬೋದು ಹಾಗೆಯೇ ಮತ್ತು ದೇ ಯೂಸ್ಡ್ ದ ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟು ರೈಟ್ ಅಂತ ಹೇಳ್ತಾರೆ ಹಾಗೆಯೇ ಚೀನಿಯರು ಒಂದು ಚಿತ್ರಲಿಪಿಯ ಮೂಲಕ ಅವರು ಬರೀತಾ ಇದ್ರು ಅಂತಲೂ ಕೂಡ ನಾವು ಹೇಳ್ಬೋದು ಅಷ್ಟಲ್ಲದೇ ದೇ ಯೂಸ್ಡ್ ಟು ರೈಟ್ ಆನ್ ಬ್ಯಾಂಬೂ ಸ್ಲಿಪ್ಸ್ ವರ್ಟಿಕಲಿ ಫ್ರಮ್ ಟಾಪ್ ಟು ಬಾಟಮ್ ಅಂತ ಹೇಳ್ತಾರೆ ಯಾವಾಗಲೂ ಕೂಡ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಬಿದಿರಿನ ಬೊಂಬೆಗಳ ಮೇಲೆ ಅವರು ಮೇಲಿಂದ ಕೆಳಮುಖವಾಗಿ ಬರೀತಾ ಇದ್ರು ಅಂತಲೂ ಕೂಡ ನಾವು ಹೇಳ್ತೀವಿ ಸಿ ಸ್ಟೂಡೆಂಟ್ಸ್ ಈ ಒಂದು ಲಾವೋತ್ಸೆ ಆ್ಯಂಡ್ ಕನ್ಫ್ಯೂಷಿಯಸ್ ಎನ್ರಿಚ್ಡ್ ದ ಫೀಲ್ಡ್ ಆಫ್ ಫಿಲಾಸಫಿ ಅಂತ ಹೇಳ್ತಾರೆ ಅಂದರೆ ಚೀನಾದ ಒಂದು ತತ್ವಜ್ಞಾನ ಕ್ಷೇತ್ರದಲ್ಲಿ ತುಂಬ ತತ್ವಜ್ಞಾನಿಗಳಾಗಿ ತುಂಬ ಶ್ರೀಮಂತಗೊಳಿಸಿದ್ದವರು ಯಾರು ಅಂತಂದರೆ ಈ ಒಂದು ಲಾವೋತ್ಸೆ ಮತ್ತು ಕನ್ಫ್ಯೂಷಿಯಸ್ ಅಂತಲೂ ಕೂಡ ನಾವು ಹೇಳ್ತೀವಿ ಹಾಗೆಯೇ ಇವ್ರನ್ನ ಚೀನಾದ ಒಂದು ಗ್ರೇಟೆಸ್ಟ್ ಆದಂಥ ಒಂದು ಫಿಲಾಸಫರ್ಸ್ ಅಂತಲೂ ಕೂಡ ಹೇಳ್ತಾರೆ ಕ್ವಶನ್ಸ್ ಯಾವ ರೀತಿ ಬೇಕಾದರೂ ಕೇಳ್ಬೋದು ನೇಮ್ ದ ಫಿಲಾಸಫರ್ಸ್ ಆಫ್ ಚೀನಾ ಅಂತಲೂ ಕೇಳ್ತಾರೆ ನೇಮ್ ದ ಫಿಲಾಸಫರ್ಸ್ ಆಫ್ ಚೀನಾ ಅಂತ ಕೇಳಿದಾಗ ಲಾವೋತ್ಸೆ ಮತ್ತು ಕನ್ಫ್ಯೂಷಿಯಸ್ ಅಂತಲೂ ಕೂಡ ನಾವು ಹೇಳ್ತೀವಿ ನಾನು ಹೊತ್ತಿ ಹೊತ್ತಿ ಹೇಳ್ತಿದ್ದೀನಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ಓಕೆ ಸಿ ಸ್ಟೂಡೆಂಟ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ನಾವು ನೋಡೋದಾದರೆ ಈ ಒಂದು ಸ್ಯಾಕ್ರಿಫೈಸ್ ದ ಹ್ಯೂಮರಸ್ ರಿಲೇಷನ್ಶಿಪ್ ವಿತ್ ದ ನೇಚರ್ ಕನ್ಫ್ಯೂಷಿಯಸ್ ರೀ ಎಸ್ಟಾಬ್ಲಿಶ್ಡ್ ದ ಲಾಸ್ಟ್ ಮೋರಲ್ ಆ್ಯಂಡ್ ಸೋಷಿಯಲ್ ವ್ಯಾಲ್ಯೂಸ್ ಇನ್ ದಿ ಸೊಸೈಟಿ ಅಂತ ಹೇಳ್ತಾರೆ ಹಾಗೆಯೇ ನೈತಿಕ ಹಾಗೂ ಸಾಮಾಜಿಕವಾದಂಥ ಒಂದು ಮೌಲ್ಯಗಳನ್ನು ಮರುಸ್ಥಾಪನೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಅವ್ರು ಏನು ಮಾಡಿದರು ಅಂದರೆ ಅವರ ಒಂದು ಡ್ಯೂಟಿನ ಮಾಡ್ಕೊಂತ ಹೋದರು ಅಂತಲೂ ಕೂಡ ನಾವು ಹೇಳ್ತೀವಿ ಸಿ ಸ್ಟೂಡೆಂಟ್ಸ್ ಚೀನೀಸ್ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳ್ತಾರೆ ಬೇರೆ ಬೇರೆ ಬಿಲ್ಡಿಂಗ್ಸ್ಗಳಿರ್ಬೋದು ಕೋಟೆಗಳನ್ನು ನಿರ್ಮಾಣ ಮಾಡೋದಿರ್ಬೋದು ಸಿ ಆ್ಯಂಡ್ ನೆಕ್ಸ್ಟ್ ಒನ್ ಸಿವಿಲೈಜೇಷನ್ ಯಾವುದು ಅಂತಂದರೆ ಗ್ರೀಕ್ ಸಿವಿಲೈಜೇಷನ್ ಏನ್ಷಿಯನ್ ಗ್ರೀಕ್ ಸಿವಿಲೈಜೇಷನ್ ಸಿ ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್ ಏನ್ಷಿಯಂಟ್ ಗ್ರೀಕ್ ಸಿವಿಲೈಜೇಷನ್ ಸಿ ಗ್ರೀಕ್ ಈಸ್ ಎ ಪೆನಿನ್ಸುಲಾ ಇನ್ ದ ಮೆಡಿಟರೇನಿಯನ್ ಸಿ ಸ್ಮಾಲ್ ಮೌಂಟೇನ್ಸ್ ಆ್ಯಂಡ್ ವಲ್ಲೀಸ್ ಹ್ಯಾವ್ ಎ ಸಪ್ರೇಟೆಡ್ ದ ಗ್ರೀಕ್ಸ್ ಫ್ರಮ್ ಒನ್ ಅನದರ್ ಅಂತ ಹೇಳ್ತಾರೆ ಅಂದರೆ ಗ್ರೀಕ್ ಮತ್ತು ಮೆಡಿಟರೇನಿಯನ್ ಸಮುದ್ರದಲ್ಲಿರುವಂಥ ಒಂದು ಪರ್ಯಾಯ ದ್ವೀಪ ಅಂತಲೂ ಕೂಡ ನಾವು ಹೇಳ್ಬೋದು ಸಣ್ಣ ಪುಟ್ಟ ಪರ್ವತಗಳು ಕಣಿವೆಗಳು ಏನು ಮಾಡಿದ್ವು ಅಂದರೆ ಗ್ರೀಕ್ನ ಇಲ್ಲಿ ಸಪ್ರೇಟೆಡ್ ದ ಗ್ರೀಕ್ಸ್ ಫ್ರಮ್ ಒನ್ ಅನದರ್ ಅಂತ ಹೇಳ್ತಾರೆ ಗ್ರೀಕನ್ನು ವಿಭಜಿಸಿದವೆ ಅಂತಲೂ ಕೂಡ ನಾವು ಹೇಳ್ಬೋದು ಗ್ರೀಕ್ಸ್ ಬಿಲಾಂಗ್ಸ್ ಟು ಇಂಡೋ ಯುರೋಪಿಯನ್ ರೇಸ್ ದ ಅಯೋಲಿಯನ್ ದ ಅಯೋನಿಯಸ್ ಆ್ಯಂಡ್ ದ ಡೋರಿಯನ್ ಆರ್ ದ ಡಿಫ್ರೆಂಟ್ ಟ್ರೈಬ್ಸ್ ಆಫ್ ದಿ ಏನ್ಷಿಯಂಟ್ ಗ್ರೀಕ್ ಅಂತಲೂ ಕೂಡ ನಾವು ಹೇಳ್ತಾರೆ ಲಿಸನ್ ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಈ ಒಂದು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದಂಥವರು ಗ್ರೀಕ್ ಜನಾಂಗದವರು ಅಂತ ನಾವು ಹೇಳ್ತೀವಿ ಹಾಗೆಯೇ ಈ ಪ್ರಾಚೀನ ಗ್ರೀಕರಲ್ಲಿ ಯಾವ ಪಂಗಡಗಳಿದ್ವು ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದು ಇಂಡೋ ಯುರೋಪಿಯನ್ ರೇಸಲ್ಲಿ ಯಾರ್ಯಾರು ಇದ್ದರು ಅಂತಂದರೆ ಅಯೋಲಿಯನ್ ಅಂತ ಅನ್ನೋರಿದ್ದರು ನೆಕ್ಸ್ಟ್ ಒನ್ ಅಯೋನಿಯನ್ ಅಂತ ಹೇಳ್ತಾರೆ ಅಯೋಲಿಯನ್ನು ಮತ್ತು ನೆಕ್ಸ್ಟ್ ಒನ್ ಅಯೋನಿಯನ್ನು ನೆಕ್ಸ್ಟ್ ಒನ್ ಡೋರಿಯನ್ಸ್ ಅಂತ ಹೇಳ್ತಾರೆ ಆರ್ ದ ಡಿಫ್ರೆಂಟ್ ಟ್ರೈಬ್ಸ್ ಆಫ್ ದಿ ಏನ್ಷಿಯಂಟ್ ಗ್ರೀಕ್ ಅಂತಲೂ ಕೂಡ ನಾವು ಹೇಳ್ತೀವಿ ನೆಕ್ಸ್ಟ್ ಒನ್ ಸಿ ಸ್ಟೂಡೆಂಟ್ಸ್
ರೈಸ್ ಆಫ್ ಸಿಟಿ ಸ್ಟೇಟ್ಸ್ ಅಂತ ಹೇಳ್ತಾರೆ, ಅಂದರೆ ನಗರ ರಾಜ್ಯಗಳು. ಇಲ್ಲಿ ಗ್ರೀಕಲ್ಲಿ ಯಾವ್ಯಾವ ರೀತಿಯಾದಂಥ ನಗರ ರಾಜ್ಯಗಳಿದ್ವು ಅಂತ ನಾವು ನೋಡೋದಾದರೆ, 3000 years ago ಅಂದರೆ 3000 ವರ್ಷಗಳ ಹಿಂದೆನೆ, ಎವ್ರಿ ವಿಲೇಜ್ ಆಫ್ ಗ್ರೀಕ್ ಹ್ಯಾಡ್ ಎ ಕಿಂಗ್ ಆ್ಯಂಡ್ ಎ ಕೌನ್ಸಿಲ್ ಆಫ್ ಎಲ್ಡರ್ಸ್ ಟು ಅಡ್ವೈಸ್ ಇಮ್ ಅಂತ ಹೇಳ್ತಾರೆ. ಅಂದರೆ ಗ್ರೀಕಿನಲ್ಲಿ ಪ್ರತಿ ಪಂಗಡಕ್ಕೂ ಕೂಡ ಒಬ್ಬೊಬ್ಬ ರಾಜರು ಕೂಡ ಇರ್ತಾ ಇದ್ರು ಅಂತಲೂ ಕೂಡ ನಾವು ಹೇಳ್ಬೋದು. ಆ್ಯಸ್ ದ ಟ್ರೇಡ್ ಬಿಟ್ವೀನ್ ದೆಮ್ ಇನ್ಕ್ರೀಸ್ಡ್, ಹಾಗೆಯೇ ಹಿರಿಯರ ಸಲಹಾ ಮಂಡಳಿನೂ ಕೂಡ ಇರ್ತಾ ಇತ್ತು. ಕೈಗಾರಿಕೆ ಮತ್ತು ವ್ಯಾಪಾರ ವೃದ್ಧಿಸಿದಂತೆ ಏನಾಗ್ತಾ ಇತ್ತು ಅಂತಂದರೆ, ದ ವಿಲೇಜಸ್ ಸ್ಲೋಲಿ ಬಿಕೇಮ್ ದ ಟೌನ್ಸ್ ಆ್ಯಂಡ್ ಲೇಟರ್ ಲಾರ್ಜ್ ಸಿಟೀಸ್ ಅಂತ ಹೇಳ್ತಾರೆ. ನಿಧಾನವಾಗಿ ವ್ಯಾಪಾರ ಕೈಗಾರಿಕೆಗಳು ಎಲ್ಲ ಹೆಚ್ಚಾಗ್ತಾ ಏನಾಯಿತು, ಇನ್ಕ್ರೀಸ್ ಆಗ್ತಾ ಆಗ್ತಾ ಏನಾಯಿತು ಅಂದರೆ, ಈ ಒಂದು ನೆಲೆಸಿದ್ದಂಥ ಒಂದು ಗ್ರಾಮಗಳು ನಿಧಾನವಾಗಿ ಪಟ್ಟಣ ಮತ್ತು ನಗರಗಳಾಗಿ ಅಲ್ಲಿ ಏನಾಯಿತು ಅಂತಂದರೆ ವಿಭಜನೆ ಆಗ್ತಾ ಹೋಯಿತು ಅಂತಲೂ ಕೂಡ ನಾವು ಹೇಳ್ತೀವಿ. ಬಿಕೇಮ್ ಟೌನ್ಸ್ ಆ್ಯಂಡ್ ಲೇಟರ್ ಲಾರ್ಜ್ ಸಿಟೀಸ್. ಸಿ ಸ್ಟೂಡೆಂಟ್ಸ್, ದಿ ಸಿಟೀಸ್ ಬಿಕೇಮ್ ಸಿಟಿ ಸ್ಟೇಟ್ಸ್. ಹಾಗಾಗಿ ನಿಧಾನವಾಗಿ ನಗರಗಳು ಏನಾದವು ಅಂದರೆ ನಗರ ರಾಜ್ಯ ಈ ಒಂದು ನಗರಗಳಾಗಿ ವಿಕಾಸಗೊಳ್ತವೆ, ಮುಂದೆ ಅವುಗಳೇ ನಗರ ರಾಜ್ಯಗಳು ಅಂತಲೂ ಕೂಡ ಅನಿಸ್ಕೊಳ್ತವೆ. ಅಷ್ಟಲ್ಲದೇ ಈಚ್ ಸಿಟಿ ಸ್ಟೇಟ್ ಆ್ಯಂಡ್ ಇಟ್ಸ್ ದ ಓನ್ ಆರ್ಮಿ ಅಂತ ಹೇಳ್ತಾರೆ. ಪ್ರತಿಯೊಂದು ನಗರ ರಾಜ್ಯವೂ ಕೂಡ ತನ್ನದೇ ಆದಂಥ ಒಂದು ಆರ್ಮಿನ ಇಟ್ಕೊಂಡಿರುತ್ತೆ, ಸೇನೆನ ಇಟ್ಕೊಂಡಿರುತ್ತೆ, ಅಡ್ಮಿನಿಸ್ಟ್ರೇಷನ್ ಇಟ್ಕೊಂಡಿರುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಗಾರ್ಡಿಯನ್ಸ್ ಡ್ಯೂಟೀಸ್. ಅಷ್ಟಲ್ಲದೇ ಮತ್ತು ನಗರ ದೇವತೆಗಳು ಇವು ಎಲ್ಲವನ್ನೂ ಕೂಡ ಅದು ಒಳಗೊಂಡಿರುತ್ತೆ ಅಂತ ನಾವು ಹೇಳ್ಬೋದು. ಥ್ರೋ ದೇ ವರ್ ಇಂಡಿಪೆಂಡೆಂಟ್ ಸ್ಟೇಟ್ಸ್, ದೇ ವರ್ ಕಲ್ಚರಲ್ಲಿ ಯುನಿಟೆಡ್ ಅಂತ ಹೇಳ್ತಾರೆ. ಅಷ್ಟಲ್ಲದೇ ಈ ಒಂದು ಪ್ರತ್ಯೇಕತೆಯನ್ನು ಕೂಡ ಕಾಪಾಡಿಕೊಂಡಿದ್ರು ಕೂಡ ಅದೇನಾಗಿರ್ತಂದರೆ ಸಾಂಸ್ಕೃತಿಕವಾಗಿ ಅದು ಒಂದಾಗಿರ್ತಾ ಇತ್ತು ಅಂತ ನಾವು ಹೇಳ್ಬೋದು. ಯುನಿಟೆಡ್ ಸ್ಟೇಟ್ ಅಂತ ನಾವು ಹೇಳ್ತೀವಿ. ಅಥೆನ್ಸ್ ಆ್ಯಂಡ್ ಸ್ಪಾರ್ಟ ಆರ್ ದ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಸಿಟಿ ಸ್ಟೇಟ್ಸ್ ಅಂತ ಹೇಳ್ತಾರೆ. ಅಂದರೆ ಗ್ರೀಕ್ನ ಒಂದು ನಗರ ರಾಜ್ಯಗಳಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ಟ್ ಅತ್ಯಂತ ತುಂಬ ಪ್ರಮುಖವಾದಂಥ ಒಂದು ನಗರಗಳು ಅಂತಲೂ ಕೂಡ ಇದನ್ನು ಹೇಳ್ತಾರೆ. ಹಾಗೆಯೇ ಇಲ್ಲಿ ಕ್ವಶನ್ಸ್ ಕೂಡ ಇದ್ರ ಮೇಲೆ ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಯಾವ ರೀತಿಯಾಗಿ ಅಂತಂದರೆ, ವಿಚ್ ಆರ್ ದ ಸಿಟಿ ಸ್ಟೇಟ್ಸ್ ಇನ್ ಗ್ರೀಕ್ ಅಂತ ಕೇಳ್ತಾರೆ. ಅಂದರೆ ಪ್ರಾಚೀನ ಗ್ರೀಕಿನ ಒಂದು ನಗರ ಗ್ರೀಕಿನ ನಗರ ರಾಜ್ಯಗಳು ಯಾವುದು ಅಂದರೆ ಸ್ಪಾರ್ಟ್ ಮತ್ತು ಅಥೆನ್ಸ್ ಅಂತ ಹೇಳ್ತಾರೆ. ಸ್ಪಾರ್ಟ್ ಮತ್ತು ಅಥೆನ್ಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಸಿ ಆ್ಯಂಡ್ ನೆಕ್ಸ್ಟ್ ಒನ್ ಪೊಲಿಟಿಕಲ್ ಹಿಸ್ಟ್ರಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಒನ್ ಟಾಪಿಕ್ ಪೊಲಿಟಿಕಲ್ ಹಿಸ್ಟ್ರಿ. ಅಥೆನ್ಸ್ ವಾಸ್ ಆ್ಯಂಡ್ ಐಡಿಯಲ್ ಸಿಟಿ ಸ್ಟೇಟ್ ಆ್ಯಂಡ್ ಆ್ಯಡ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಅಂದರೆ ಅಥೆನ್ಸು ಗ್ರೀಕ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದಂಥ ಒಂದು ಆದರ್ಶ ನಗರ ರಾಜ್ಯ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ಕ್ಲೈಸ್ಥನೀಸ್ ಓವರ್ ಥ್ರೋ ದ ಕಿಂಗ್ಶಿಪ್ ಆಫ್ ಅಥೆನ್ಸ್ 2400 years ago ಆ್ಯಂಡ್ ಲೈಟ್ ಡೌನ್ ದ ಬೇಸ್ ಫಾರ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಅಥೆನ್ಸ್ನಲ್ಲಿದ್ದಂಥ ಒಂದು ರಾಜಪ್ರಭುತ್ವ ಕಿಂಗ್ಶಿಪ್ನ ಅವನು ತೊಲಗಿಸ್ಬಿಟ್ಟು ಕ್ಲೈಸ್ಥನೀಸ್ ಎಂಬಾತ ಏನು ಮಾಡ್ತಾನೆ ಅಂದರೆ 2500 ವರ್ಷಗಳ ಹಿಂದೆಯೇ ಒಂದು ಪ್ರಜಾಪ್ರಭುತ್ವವನ್ನು ಕೂಡ ಅವನು ನೆಲೆಗೊಳಿಸಿದ ಅಂತಲೂ ಕೂಡ ನಾವು ಹೇಳ್ತೀವಿ. ದ ಪಿರಿಕ್ಲೆಸ್ ಪೀರಿಯಡ್ ಸ್ಟಾರ್ಟೆಡ್ ಇನ್ ಅಥೆನ್ಸ್ ಅಂತ ಹೇಳ್ತಾರೆ. ಆವಾಗಿಂದ ಏನಾಯಿತು ಅಂತಂದರೆ ಅವನು ಆ ವ್ಯಕ್ತಿ ಯಾವಾಗ ಆ ಥರ ಮಾಡಿದ್ನೋ ಆವಾಗಿಂದ ಅಥೆನ್ಸ್ನಲ್ಲಿ ಪೆರಿಕ್ಲಿಸ್ನ ಒಂದು ಕಾಲ ಆರಂಭ ಆಯಿತು ಅಂತಲೂ ಕೂಡ ನಾವು ಹೇಳ್ತೀವಿ. ಈಸ್ ಪೀರಿಯಡ್ ಈಸ್ ಕಾಲ್ಡ್ ಹ್ಯಾಸ್ ದ ಗೋಲ್ಡನ್ ಪೀರಿಯಡ್ ಆಫ್ ಅಥೆನ್ಸ್ ಅಂತ ಹೇಳ್ತಾರೆ. ಅಷ್ಟಲ್ಲದೆ ಯಾವಾಗ ಆ ಪೆರಿಕ್ಲಿಸ್ನ ಒಂದು ಕಾಲ ಆರಂಭ ಆಗಿತ್ತೋ ಅವನ ಒಂದು ಕಾಲವನ್ನು ಇಲ್ಲಿ ಗ್ರೀಸಿನ ಸುವರ್ಣ ಯುಗ ಅಂತಲೂ ಕೂಡ ಇಲ್ಲಿ ಕರೀತಾ ಇದ್ರು. ಎಸ್ ಸೈನ್ಸ್ ಆರ್ಟ್ ಲಿಟ್ರೇಚರ್ ಆ್ಯಂಡ್ ಫಿಲಾಸಫಿ ರೀಚ್ಡ್ ದೇರ್ ಪಿನಾಕಲ್ ಪಿನಾಕಲ್ ಲಿಸನ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ಈಸ್ ಟೈಮ್. ಅಷ್ಟಲ್ಲದೇ ಈ ಒಂದು ತತ್ವಜ್ಞಾನ, ಕಲೆ, ಸಾಹಿತ್ಯ, ವಿಜ್ಞಾನ ಈ ಎಲ್ಲದರಲ್ಲೂ ಕೂಡ ಅದು ತುಂಬಾ ಪ್ರಗತಿನ ಕಂಡುಕೊಳ್ತು ಅಂತಲೂ ಕೂಡ ನಾವು ಹೇಳ್ಬೋದು. ಪೆರಿಕ್ಲೆಸ್ ಕಾಲ್ಸ್ ಅಥೆನ್ಸ್ ಆ್ಯಸ್ ದ ಸ್ಕೂಲ್ ಆಫ್ ಎಲಾಸ್ ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ಆದ್ದರಿಂದ ಈ ಒಂದು ಅಥೆನ್ಸನ್ನು ಏನಂತ ಕರೀತಾ ಇದ್ರು, ಈ ಒಂದು ಪೆರಿಕ್ಲಿಸ್ ಅನ್ನುವಂಥವನು ಅಂದರೆ ಎಲಾಸನ್ನು ಒಂದು ಶಾಲೆ ಅಥವಾ ಸ್ಕೂಲ್ ಆಫ್ ಎಲಾಸ್ ಅಂತಲೂ ಕೂಡ ಇವನು ಇದನ್ನು ಕರೀತಾ ಇದ್ರು. ಯಾವುದನ್ನು ಅಥೆನ್ಸ್ ಆ ಒಂದು ಸಿಟಿನ ಇಲ್ಲಿ ಏನಂತ ಕರೀತಾ ಇದ್ರು ಅಂತಂದರೆ ಸ್ಕೂಲ್ ಆಫ್ ಎಲಾಸ್ ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ಸಿ ಸ್ಟೂಡೆಂಟ್ಸ್, ಅಥೆನ್ಸ್ ಸ್ಟೇಟ್ ಸಿಟಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಸಿಟಿ ಯಾವುದು ಅಂದರೆ ಸ್ಪಾರ್ಟ್ ಅಂತ ಹೇಳ್ತಾರೆ. ಸ್ಪಾರ್ಟ್ ವಾಸ್ ದ ಸಿಟಿ ಆಫ್ ಡೋರಿಯನ್ ಅಂತ ಹೇಳ್ತಾರೆ. ಹಾಗೆಯೇ ಡೋರಿಯನ್ ಪಂಗಡದ ನಗರ ರಾಜ್ಯ ಯಾವುದು ಅಂದರೆ ಸ್ಪಾರ್ಟ್ ಅಂತಲೂ ಕೂಡ ಹೇಳ್ತಾರೆ. ಆ್ಯಂಡ್ ಇಟ್ ವಾಸ್ ಎ ಮಿಲಿಟರಿ ಸ್ಟೇಟ್ ಅಂತ ಹೇಳ್ತಾರೆ. ಇದೊಂದು ಗ್ರೀಸಿನ ಒಂದು ಸೈನಿಕ ರಾಜ್ಯ ಆಗಿತ್ತು ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. ವೆನ್ ದ ಪರ್ಷಿಯನ್ ಕಿಂಗ್ ಡೇರಿಯಸ್
ವೇಜ್ಡ್ ವಾರ್ ಆನ್ ಗ್ರೀಸ್ ಅಂತ ಹೇಳ್ತಾರೆ. ಅಂದರೆ ಡೇರಿಯಸ್ ಅಂದರೆ ಪರ್ಷಿಯಾದ ಸಾಮ್ರಾಟನಾಗಿರುವಂಥ ಒಂದು ಡೇರಿಯಸ್ಸನ್ನು ಗ್ರೀಸಿನ ಮೇಲೆ ದಾಳಿ ಮಾಡಿದಾಗ ಏನಾಯಿತು ಅಂತಂದರೆ ಈ ಒಂದು ದಾಳಿ ಮಾಡ್ತಾರೆ ಅವಾಗ ಸ್ಪಾರ್ಟ್ ಆ್ಯಂಡ್ ಅಥೆನ್ಸ್ ರಿಂಗ್ಡ್ ಟುಗೆದರ್ ಆ್ಯಂಡ್ ಡಿಫೀಟೆಡ್ ದ ಪರ್ಷಿಯಾ ಇನ್ ದ ಮ್ಯಾತ್ರನೋವ್ ವಾರ್ ಅಂತ ಹೇಳ್ತಾರೆ. ಹಾಗೆಯೇ ಏನು ಮಾಡ್ತವೆ ಅಂದರೆ ಅಥೆನ್ಸ್ ಮತ್ತು ಸ್ಮಾರ್ಟ್ ಇವೆರಡು ನಗರ ರಾಜ್ಯಗಳು ಒಟ್ಟಿಗೆ ಸೇರಿಬಿಟ್ಟು ಈ ಒಂದು ಪರ್ಷಿಯನ್ನ ಒಂದು ಮ್ಯಾರಥಾನ್ ಅನ್ನುವಂಥ ಒಂದು ಕದನದಲ್ಲಿ ಅವ್ರನ್ನ ಮಣಿಸ್ತಾರೆ ಅಂತ ನಾವು ಹೇಳ್ಬೋದು. ಲೇಟರ್ಗೆ ಕಾನ್ಫ್ಲಿಕ್ಟ್ ಅರೋಸ್ ಬಿಟ್ವೀನ್ ದ ಸ್ಪಾರ್ಟ್ ಆ್ಯಂಡ್ ಅಥೆನ್ಸ್. ಫೈನಲಿ ಅಥೆನ್ಸ್ ಲಾಸ್ಟ್ ದ ಬಿಕೆ ಪಾರ್ಟ್ ಆಫ್ ಸ್ಪಾರ್ಟ್ ಅಂತ ಹೇಳ್ತಾರೆ. ಅಂತಿಮವಾಗಿ ಅಥೆನ್ಸ್ ಏನಾಯಿತು ಅಂತಂದರೆ ಈಗ ಮುಂದೆ ಯಾವಾಗ ಮ್ಯಾಥರಾನ್ ಕದನದಲ್ಲಿ ಮಣಿಸ್ತಾವಲ್ವ, ಸೊ ಆವಾಗೇನಾಯಿತು ಅಂದರೆ ಅಥೆನ್ಸ್ ಮತ್ತು ಸ್ಪಾರ್ಟ್ ಈ ಎರಡೂ ರಾಜ್ಯಗಳ ಮಧ್ಯದಲ್ಲಿ ಸಂಘರ್ಷಣೆ ಉಂಟಾಗ್ಬಿಡುತ್ತೆ. ಫೈನಲಿ ಏನಾಯಿತು ಅಂತಂದರೆ ಅಥೆನ್ಸ್ ಲಾಸ್ಟ್ ದ ಬಿಕೇಮ್ ಪಾರ್ಟ್ ಆಫ್ ಸ್ಪಾರ್ಟ್ ಅಂತ ಹೇಳ್ತಾರೆ. ಯಾವಾಗ ಫೈನಲಿ ಇದೇನಾಯಿತು ಅಂತಂದರೆ ಅವ್ರಿಬ್ಬರ ಮಧ್ಯೆ ಜಗಳ ಆದಾಗ ಅಥೆನ್ಸ್ ಸೋತ್ಬಿಟ್ಟು ಒಂದು ಸ್ಪಾರ್ಟ್ ಆದ ಒಂದು ಹದಿನ ರಾಜ್ಯ ಆಯಿತು ಅಂತಲೂ ಕೂಡ ನಾವು ಹೇಳ್ಬೋದು. ಸಿ ಸ್ಟೂಡೆಂಟ್ಸ್, ಸ್ಪಾರ್ಟ್ ವಾರ್ ಆಫ್ ಎಂಪೈರ್ಸ್ ಅಂತ ಹೇಳ್ತಾರೆ, ಹಾಗೆಯೇ ಎಲಿಷಿಯನ್ ಸಿಟಿ ಅಂತಲೂ ಕೂಡ ಇದನ್ನು ಹೇಳ್ತಾರೆ. ಸಿ ನೆಕ್ಸ್ಟ್ ಒನ್ ಟಾಪಿಕ್ ದ ಕಾಂಟ್ರಿಬ್ಯೂಷನ್ ಆಫ್ ಗ್ರೀಕ್ಸ್ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಸಿ ದ ಕಾಂಟ್ರಿಬ್ಯೂಷನ್ ಆಫ್ ಗ್ರೀಸ್ ಟು ದಿ ಏನ್ಷಿಯಂಟ್ ವರ್ಲ್ಡ್ ವಾಸ್ ಎಂಡ್ರೋಮರ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಪ್ರಾಚೀನ ಗ್ರೀಕರು ಜಗತ್ತಿಗೆ ನೀಡಿದಂಥ ಒಂದು ಕೊಡುಗೆಗಳಲ್ಲಿ ತುಂಬ ಅಪಾರವಾದದ್ದು ಅಂತಲೂ ಕೂಡ ನಾವು ಹೇಳ್ಬೋದು. ದೇರ್ ಇಸ್ ಎ ಟೆಂಪಲ್ ಆಫ್ ಜ್ಯೂಸ್ ಇನ್ ಒಲಂಪಿಯಾ. ಆಲ್ ದ ಸಿಟಿ ಸ್ಟೇಟ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಒಲಂಪಿಕ್ ಗೇಮ್ಸ್ ವಿಚ್ ವಾಸ್ ಆರ್ಗನೈಸ್ಡ್ ಎ ಒಲಂಪಿಯಾ ಅಂತ ಹೇಳ್ತಾರೆ. ಅಂದರೆ ಲಿಸನ್ ಸ್ಟೂಡೆಂಟ್ಸ್, ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಅಥೆನ್ಸ್ ನಗರದ ಒಂದು ಹದಿದೇವತೆ ಮತ್ತು ಈ ಒಂದು ಹದಿದೇವತೆ ಯಾವುದು ಅಂತ ಒಲಂಪಿಯಾದಲ್ಲಿ ಜ್ಯೂಸ್ ಎಂಬುವಂಥ ಒಂದು ದೇವರ ಒಂದು ದೇವಾಲಯ ಇತ್ತು ಅಲ್ಲಿ. ದೇರ್ ಇಸ್ ಎ ಟೆಂಪಲ್ ಆಫ್ ಜ್ಯೂಸ್ ಇನ್ ಒಲಂಪಿಯಾ ಅಂತ ಹೇಳ್ತಾರೆ. ಆಲ್ ದ ಸಿಟಿ ಸ್ಟೇಟ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಒಲಂಪಿಕ್ ಗೇಮ್ಸ್ ವಿಚ್ ವಾಸ್ ಆರ್ಗನೈಸ್ಡ್ ಇನ್ ಒಲಂಪಿಯಾ. ಹಾಗೆಯೇ ಏನು ಮಾಡ್ತಿದ್ರು, ಇಲ್ಲಿ ನಡೀತಾ ಇದ್ದಂಥ ಒಂದು ಪ್ರಾಚೀನ ಒಲಂಪಿಕ್ ಕ್ರೀಡೆಗಳಲ್ಲೆಲ್ಲ ಈ ಒಂದು ಗ್ರೀಕ್ನ ಎಲ್ಲ ನಗರ ರಾಜ್ಯಗಳು ಕೂಡ ಇಲ್ಲಿ ಪಾಲ್ಗೊಳ್ತಾ ಇದ್ವು ಅಂತಲೂ ಕೂಡ ನಾವು ಹೇಳ್ಬೋದು. ದ ಕಾಂಟ್ರಿಬ್ಯೂಷನ್ ಟು ಫೀಲ್ಡ್ ಆಫ್ ದಿ ಫಿಲಾಸಫಿ ಬೈ ದ ಗ್ರೀಕ್ ಸೀಸ್ ಆಫ್ ಹಿಮೆನ್ಸ್ ದ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲೇನು ಮಾಡ್ತಾಯಿದ್ರು ಅಂದರೆ ಗ್ರೀಕ್ ತತ್ವಶಾಸ್ತ್ರಕ್ಕೆ ಗ್ರೀಕರ ಒಂದು ಕೊಡುಗೆಗಳನ್ನು ಕೂಡ ಇಲ್ಲಿ ತುಂಬಾ ಅಪಾರವಾಗಿತ್ತು ಅಂತ ಕೂಡ ನಾವು ಹೇಳ್ಬೋದು. ಸಾರ್ಕೆಟಿಸ್ ವಾಸ್ ದ ರಿನೋವೇಟ್ ದ ಗ್ರೀಕ್ ಫಿಲಾಸಫರ್ಸ್ ಅಂತ ಹೇಳ್ತಾರೆ. ಗ್ರೀಕಿನ ಶ್ರೇಷ್ಠ ತತ್ವಜ್ಞಾನಿ ಯಾರು ಅಂದರೆ ಸಾರ್ಕೆಟಿಸ್ ಅಂತಲೂ ಕೂಡ ಹೇಳ್ತಾರೆ. ಈಸ್ ಸ್ಟೂಡೆಂಟ್ಸ್ ಆ್ಯಂಡ್ ಫಾಲೋವರ್ಸ್ ವಾಸ್ ಪ್ಲೇಟೋ ಅಂತ ಹೇಳ್ತಾರೆ. ಹಾಗೆಯೇ ಅವನ ಶಿಷ್ಯ ಯಾರು ಅಂತಂದರೆ ಪ್ಲೇಟೋ ಅಂತ ಹೇಳ್ತಾರೆ. ಗ್ರೀಕಿನ ಶ್ರೇಷ್ಠ ಫಿಲಾಸಫರ್ ಯಾರು ಅಂತಂದರೆ ಒಂದು ಸಾರ್ಕೆಟಿಸ್ಟ್ ಅಂತ ಕೂಡ ನಾವು ಹೇಳ್ತೀವಿ. ಅವರ ಒಂದು ಸ್ಟೂಡೆಂಟ್ ಅಥವಾ ಅವರ ಒಂದು ಫಾಲೋವರು ಅಂದರೆ ಅವರ ಶಿಷ್ಯ ಯಾರಾಗಿದ್ದರು ಅಂದರೆ ಪ್ಲೇಟೋ ಅಂತಲೂ ಕೂಡ ನಾವು ಹೇಳ್ಬೋದು. ಲಿಸನ್ ಸ್ಟೂಡೆಂಟ್ಸ್, ಹಾಗೆಯೇ ಈ ಒಂದು ಈ ಸ್ಟೂಡೆಂಟ್ಸ್ ಆ್ಯಂಡ್ ಫಾಲೋವರ್ ವಾಸ್ ಎ ಪ್ಲೇಟೋ ಅಂತ ಹೇಳ್ತಾರೆ. ಈಸ್ ಡಿಸಿಪಲ್ ವಾಸ್ ಅರಿಸ್ಟಾಟಲ್ ಆ್ಯಂಡ್ ಈ ಸ್ಟೂಡೆಂಟ್ ವಾಸ್ ದಿ ಕಿಂಗ್ ಆಫ್ ಮ್ಯಾಸಿಡೋನಿಯಾ ಅಂತ ಕೂಡ ಹೇಳ್ತಾರೆ. ಲಿಸನ್ ಸ್ಟೂಡೆಂಟ್ಸ್, ಈ ಕಡೆ ಲಿಸನ್, ಒಂದು ಗ್ರೀಕಿನ ತತ್ವಜ್ಞಾನಿ ಯಾರಪ್ಪ, ಸಾರ್ಕಟಿಸ್, ಅವರ ಶಿಷ್ಯ ಪ್ಲೇಟೋ. ಹಾಗೆಯೇ ಪ್ಲೇಟೋನ ಶಿಷ್ಯ ಯಾರು ಅಂದರೆ ಅರಿಸ್ಟಾಟಲ್ ಅಂತ ಹೇಳ್ತಾರೆ. ಅವ್ರ ಮತ್ತೊಬ್ಬ ಶಿಷ್ಯ ಅಂತಲೇ ಮ್ಯಾಸಿಡೋನಿಯಾದ ಕಿಂಗ್ ಆಗಿರುವಂಥ ಒಂದು ಅಲೆಕ್ಸಾಂಡರ್ ಅಂತಲೂ ಕೂಡ ನಾವು ಹೇಳ್ಬೋದು. ಈ ರೀತಿಯಾಗಿ ಏನಾಯಿತು ಅಂತಂದರೆ ಅಲೆಕ್ಸಾಂಡರ್ ದ ಗ್ರೇಟ್, ದಿಸ್ ಈಸ್ ಒನ್ ಆಫ್ ದಿ ಮೆಮೊರಬಲ್ ಮಾಸ್ಟರ್ ಡಿಸಿಪ್ಲಿನ್ ಟ್ರೆಡಿಷನ್ಸ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಈ ಒಂದು ಅಲೆಕ್ಸಾಂಡರ್ ಇವರು ಒಂದು ಜಗತ್ತಿನ ಶ್ರೇಷ್ಠ ಗುರು ಪರಂಪರೆಯಾಗಿದ್ದಾರೆ ಅಂತಲೂ ಕೂಡ ನಾವು ಹೇಳ್ಬೋದು. ಸಿ ಪ್ಲೇಟೋ ಎಸ್ಟಾಬ್ಲಿಶ್ಡ್ ಯಾನಿಯ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕಾಲಡ್ ದ ಅಕಾಡೆಮಿ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಅಂದರೆ ಪ್ಲೇಟೋ ಏನು ಮಾಡ್ತಾರೆ ಅಂತಂದರೆ ಫಿಲಾಸಫರ್ ಅಲ್ವಾ ಅವರು, ಅವ್ರೇನು ಮಾಡ್ತಾರೆ ಅಂದರೆ ಅಕಾಡೆಮಿ ಎನ್ನುವಂಥ ಒಂದು ಶ್ರೇಷ್ಠ ಶೈಕ್ಷಣಿಕ ಸಂಸ್ಥೆ ಎಜುಕೇಷನ್ ಸಂಸ್ಥೆನ ಇನ್ಸ್ಟಿಟ್ಯೂಷನ್ ಅವರು ಸ್ಟಾರ್ಟ್ ಮಾಡ್ತಾರೆ ಅಂತಲೂ ಕೂಡ ನಾವು ಹೇಳ್ತೀವಿ. ಅಷ್ಟಲ್ದೇ ಡೆಮೋಸ್ಥನಿಸ್ ಅನ್ನುವಂಥ ವಾಸ್ ಯಾನಿಯ ಎಕ್ಸ್ಪರ್ಟ್ ಆರ್ಟರ್ ಅಂತ ಹೇಳ್ತಾರೆ. ಹಾಗೆಯೇ ಇವ ಒಬ್ಬ ಒಂದು ಡೆಮೋಸ್ಥನಿಸ್ ಅವರು ಕೂಡ ಒಬ್ಬರು ಅತ್ಯುತ್ತಮವಾದಂಥ ಒಬ್ಬ ಭಾಷಣಕಾರರು ಕೂಡ ಆಗಿದ್ದರು ಅಂತಲೂ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಅನದರ್ ಪೊಯೆಟ್
ಅಂತ ನಾವು ಹೇಳೋದಾದರೆ ಹೋಮರ್ ಅಂತಲೂ ಕೂಡ ನಾವು ಹೇಳ್ತೀವಿ. ಹೋಮರ್ ಎ ಬ್ಲೈಂಡ್ ಪೋಯೆಟ್ ಅಂತಲೂ ಕೂಡ ನಾವು ಹೇಳ್ತೀವಿ. ಬ್ಲೋಮರ್ ಹಾಗೇ ಈ ಒಂದು ಓಮರ್ ಅನ್ನುವಂಥ ಒಬ್ಬ ಕವಿ, ಇವರು ಬ್ಲೈಂಡ್ ಆಗಿರ್ತಾರೆ, ಅವ್ರಿಗೆ ಕಣ್ಣಿಲ್ಲದ ಒಬ್ಬ ಕವಿ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ರೋಡ್ ಟು ಎಪಿಕ್ಸ್ ಅಂತ ಹೇಳ್ತಾರೆ, ಅವರು ಎರಡು ಮಹಾಕಾವ್ಯಗಳನ್ನು ಕೂಡ ರಚಿಸ್ತಾರೆ. ಯಾವುದು ಅಂತಂದರೆ ದ ಹೀಲಿಯಡ್ ಮತ್ತು ದ ಒಡಿಸ್ಸಿ ಅಂತಲೂ ಕೂಡ ನಾವು ಹೇಳ್ತೀವಿ. ಹೀಲಿಯಡ್ ಮತ್ತು ಒಡಿಸ್ಸಿ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಹಾಗೆಯೇ ಇದನ್ನ ಯಾವ ರೀತಿ ಬೇಕಾದರೂ ಕ್ವಶನ್ಸ್ ಕೇಳ್ಬೋದು. ಹೆಂಗೆ ಕೇಳ್ಬೋದು ಸಾಮಾನ್ಯವಾಗಿ ಅಂದರೆ ನೇಮ್ ದ ವರ್ಕ್ಸ್ ಆಫ್ ಓಮರ್ ಅಂತಲೂ ಕೂಡ ಕೇಳ್ತಾರೆ. ಫಸ್ಟ್ ಒನ್ ಯಾವುದು ಅಂದರೆ ಈಲಿಯಡ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಒಡಿಸ್ಸಿ ಅಂತಲೂ ಕೂಡ ನಾವು ಹೇಳ್ತೀವಿ. ಸಿ ಸ್ಟೂಡೆಂಟ್ಸ್, ದ ಫಾದರ್ ಆಫ್ ಹಿಸ್ಟ್ರಿ ಎರೋಡೋಟಸ್ ಆ್ಯಂಡ್ ಥುಸಿಡಿಡಿಸ್ ವರ್ ಗ್ರೇಟ್ ಹಿಸ್ಟೋರಿಯನ್ಸ್ ಅಂತ ಹೇಳ್ತಾರೆ. ಅಷ್ಟಲ್ಲದೆ ಈ ಒಂದು ಇತಿಹಾಸದ ಪಿತಾಮಹ ಅನ್ನಿಸ್ಕೊಂಡಿರೋ ಅಂಥ ಹೆರೋಡೋಟಸ್ ಆ್ಯಂಡ್ ನೆಕ್ಸ್ಟ್ ಒನ್ ಥುಸಿಡಿಡಿಸ್ ಅಂತ ಹೇಳ್ತಾರೆ. ಅರ್ಧ ವರ್ ಗ್ರೇಟ್ ಹಿಸ್ಟೋರಿಯನ್ಸ್ ಅಂತ ಹೇಳ್ತಾರೆ. ಇವರು ಗ್ರೇಟ್ ಆದಂಥ ಒಂದು ಗ್ರೀಕಿನ ಒಂದು ಪ್ರಮುಖ ಇತಿಹಾಸಕಾರರು ಅಂತಲೂ ಕೂಡ ನಾವು ಹೇಳ್ಬೋದು. ದ ಗ್ರೇಟ್ ಹಿಸ್ಟೋರಿಯನ್ಸ್ ಆಫ್ ಗ್ರೀಕ್ ಅಂತಲೂ ಕೂಡ ನಾವು ಹೇಳ್ತಾರೆ. ಇದನ್ನು ಕ್ವಶನ್ಸ್ ಕೂಡ ಕೇಳ್ತಾರೆ ಯಾವ ರೀತಿಯಾಗಿ ಅಂತಂದರೆ ಈ ಒಂದು ನೇಮ್ ದ ಗ್ರೇಟ್ ಹಿಸ್ಟೋರಿಯನ್ಸ್ ಆಫ್ ಗ್ರೀಕ್ ಅಂತ ಕೇಳಿದಾಗ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಈ ಒಂದು ಹೆರೋಡೋಟಸ್ ಆ್ಯಂಡ್ ಥುಸಿಡಿಡಿಸ್ ವರ್ ದ ಗ್ರೇಟ್ ಹಿಸ್ಟೋರಿಯನ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಅಷ್ಟಲ್ಲದೇ ನೆಕ್ಸ್ಟ್ ನಾವು ನೋಡೋದಾದರೆ ಲಿಸನ್ ಸ್ಟೂಡೆಂಟ್ಸ್, ಈ ಒಂದು ಫಾದರ್ ಆಫ್ ಹಿಸ್ಟ್ರಿ ಎರೋಡೋಟಸ್ ಆ್ಯಂಡ್ ಥುಸಿಡಿಡಿಸ್ ವರ್ ಗ್ರೇಟ್ ಹಿಸ್ಟೋರಿಯನ್ಸ್ ಅಂತ ಹೇಳ್ತಾರೆ. ಅಲ್ಲದೇ ಇಕ್ಲಿಯಸ್ ಆ್ಯಂಡ್ ನೆಕ್ಸ್ಟ್ ಒನ್ ಸೊಪೋಕ್ಲಿಸ್ ಆ್ಯಂಡ್ ನೆಕ್ಸ್ಟ್ ಒನ್ ಯೂರಿಪಿಡಿಸ್ ವರ್ ಗ್ರೇಟ್ ಡ್ರಾಮಾಟಿಸ್ಟ್ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ಬರುವಂಥ ಒಂದು ಡ್ರಾಮಾಟಿಸ್ಟ್ ಯಾ ನಾಟಕಕಾರರು ಯಾರ್ಯಾರು ಅಂತಂದರೆ ಇಸ್ಕಿಲಸ್, ನೆಕ್ಸ್ಟ್ ಒನ್ ಸೋಪೋಕ್ಲಿಸ್ ಆ್ಯಂಡ್ ನೆಕ್ಸ್ಟ್ ಒನ್ ಯೂರಿಪಿಡಿಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಇವರೆಲ್ಲರೂ ದೇ ಹ್ಯಾವ್ ಇಮೆನ್ಸ್ಲಿ ಕಾಂಟ್ರಿಬ್ಯೂಟೆಡ್ ಟು ದಿ ವರ್ಲ್ಡ್ ಲಿಟ್ರೇಚರ್ ಅಂತ ಹೇಳ್ತಾರೆ. ಇವರೆಲ್ಲರೂ ಕೂಡ ಸೇರಿಸ್ಬಿಟ್ಟು ಈ ಒಂದು ಜಗತ್ತಿನ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ತುಂಬ ಅಪೂರ್ವವಾದ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಅಷ್ಟಲ್ಲದೆ ಮತ್ತು ನೆಕ್ಸ್ಟ್ ಒನ್ ನಾವು ನೋಡೋದಾದರೆ ಈ ಕಡೆ ಸಿ ಸ್ಟೂಡೆಂಟ್ಸ್, ದ ಟೆಂಪಲ್ ಆಫ್ ಅಥೆನ್ಸ್ ಪಾತ್ರೆನಾನ್ ವಿಚ್ ವಾಸ್ ಬಿಲ್ಟ್ ಬೈ ಪೆರಿಕ್ಲಸ್ ಅಂತ ಹೇಳ್ತಾರೆ. ಪೆರಿಕ್ಲಸನ್ನು ಕಟ್ಸಿರೋ ಅಂಥ ಒಂದು ಅಥೆನ್ಸ್ನಲ್ಲಿ ಒಂದು ದೇವಸ್ಥಾನ ಇದೆ, ಅದು ಯಾವುದು ಅಂತಂದರೆ ಪಾತ್ರೆನಾನ್ ಅಂತಲೂ ಕೂಡ ಹೇಳ್ತಾರೆ. ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಗ್ರೀಕ್ ಆರ್ಕಿಟೆಕ್ಚರ್ ಅಂತಲೂ ಕೂಡ ಹೇಳ್ತಾರೆ. ಇದು ಗ್ರೀಕರ ಒಂದು ಸುಂದರ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ದ ಗ್ರೀಕ್ ಕಲ್ಚರ್ಸ್ ಎಕ್ಸ್ಪ್ರೆಸ್ಡ್ ದ ನ್ಯಾಚುರಲ್ ಹ್ಯೂಮನ್ ಬಾಡಿ ಆ್ಯಂಡ್ ಇಟ್ಸ್ ದ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಅಂದರೆ ಗ್ರೀಕಿನ ಶಿಲ್ಪಿಗಳು ಮಾನವನ ದೇಹ ರಚನೆಯನ್ನು ನೈಜವಾಗಿ ಇಲ್ಲಿ ಚಿತ್ರಿಸಿದ್ದಾರೆ ಅಂತಲೂ ಕೂಡ ನಾವು ಹೇಳ್ಬೋದು. ಅಷ್ಟಲ್ಲದೆ ಮೈರಾನ್ ವಾಸ್ ದ ಬೆಸ್ಟ್ ನೌನ್ ಸ್ಕಲ್ಪ್ಚರ್ ಅಂತ ಹೇಳ್ತಾರೆ. ಹಾಗೆಯೇ ಮೈರಾನ್ ಅನ್ನುವಂಥವರು ಅಂದಿನ ಪ್ರಮುಖವಾದಂಥ ಶಿಲ್ಪಿಯಾಗಿದ್ದರು ಅಂತಲೂ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್ ಪಾಲಿಗಾಟ್ನಸ್ ವಾಸ್ ಎ ಫೇಮಸ್ ಪೇಂಟರ್ ಅಂತ ಹೇಳ್ತಾರೆ. ಪಾಲಿಗಾಟ್ನಸ್ ಅನ್ನುವಂಥವರು ಅಂದಿನ ಪ್ರಮುಖ ಚಿತ್ರಕಾರರು ಕೂಡ ಆಗಿದ್ದರು ಅಂತ ಕೂಡ ನಾವು ಹೇಳ್ತೀವಿ. ಲಿಸನ್ ಸ್ಟೂಡೆಂಟ್ಸ್, ಥೇಲ್ಸ್ ಆ್ಯಂಡ್ ಪೈಥಾಗೋರಸ್ ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಥೇಲ್ಸ್ ಮತ್ತು ಪೈಥಾಗೋರಸ್ ವರ್ ದ ರಿನೋವೇಟ್ ಮ್ಯಾಥಮೆಟಿಷಿಯನ್ಸ್ ಅಂತ ಹೇಳ್ತಾರೆ. ಇವರಿಬ್ಬರು ಕೂಡ ಇಲ್ಲಿ ಮ್ಯಾಥಮೆಟಿಷಿಯನ್ ಗಣಿತ ಕ್ಷೇತ್ರದ ದಿಗ್ಗಜರು ಅಂತಲೂ ಕೂಡ ನಾವು ಹೇಳ್ತೀವಿ. ದ ಫಾದರ್ ಆಫ್ ಮೆಡಿಸಿನ್ ಅಂತಂದು ಯಾರು ಕರೀತಾರೆ ಅಂತಂದರೆ ಈ ಒಂದು ಹಿಪ್ಪಾಕ್ರಿಟಸ್ ಅಂತಲೂ ಕೂಡ ಹೇಳ್ತಾರೆ. ಹಿಪ್ಪಾಕ್ರಿಟಸ್ ವರ್ ಆಲ್ಸೋ ಎ ಗ್ರೇಟ್ ಅಂತಲೂ ಕೂಡ ಗ್ರೀಕ್ ಅಂತಲೂ ಕೂಡ ನಾವು ಹೇಳ್ತೀವಿ. ಗ್ರೀಕ್ ಇದಕ್ಕೆ ಸೇರಿದಂಥವ್ರು. ಹಾಗೆಯೇ ಓಮರ್ ಬ್ಲೈಂಡ್ ಪೋಯೆಟ್ ಅಂತ ಹೇಳ್ತಾರೆ. ಅವ್ರು ಬರೆದಿರೋಂಥ ಕೃತಿ ಅಂದರೆ ಹೀಲಿಯಡ್ ಮತ್ತು ಒಡಿಸಿ ಅಂತಲೂ ಕೂಡ ನಾವು ಹೇಳ್ತೀವಿ. ಸಿ ಸ್ಟೂಡೆಂಟ್ಸ್, ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್. If you have any doubt regarding this topic, please ask the question. Students, now take the homework. First one is, which are the different tribes of Greek? And second one question, which are the city-states in Greek? Okay, thank you.